नमस्कार अहोरात्र अण्णा ताव ना हेमंत कुमार ताव वज्रमुष्टिया कुर्त कमे वज्रमुष्टि वेपन आयुध इदिया अंत नोडी नानु निम्गे तोरस्ता वज्रमुष्टि आयुध अना इदु यावदो ओंदु मरदिंदनो अथवा यावदो प्राणिगळ कोंबिनिंदनो माडदंगिदे इदन्न नोडि ई रीति नावु सूर्यन बेळकिगे हिडिदाग अदु ट्रान्स्परेंट आगि काण्ता इदे पारदर्शकवागि काण्ता इदे सो हीगागि इदु मरदल्ल इदु यावदो ओंदु ಪ್ರಾಣಿಯ ಕೊಂಬೊಂದಿರಬಹುದು ಅಂತ ನನಗೆ ಇದೆ ಬಹಳ ಹೆಚ್ಚು ಕಡಿಮೆ ಒಂದು 60 70 ವರ್ಷಗಳಿಂದ ಇದು ನಮ್ಮ ಮನೆಯಲ್ಲಿದೆ ನೋಡಿ ಅಲ್ಲಿ ಮಧ್ಯದಲ್ಲಿ ಏನು ರಂಧ್ರಗಳು ಕಾಣ್ತಾ ಇದೆ ಆ ರಂಧ್ರಗಳು ಏನಕ್ಕಪ್ಪ ಅಂದ್ರೆ ಯಾವ ಜಟ್ಟಿ ಇದನ್ನ ಉಪಯೋಗಿಸ್ತಾರೋ ಉಪಯೋಗಿಸಬೇಕಾದ್ರೆ ಮುಸ್ತಿಫ್ ಅಂತ ಮಾಡ್ತಾರೆ ಆ ಮುಸ್ತಿಫ್ ಮಾಡಬೇಕಾದ್ರೆ ಅಣ್ಣ ಮುಸ್ತಿಫ್ ಮಾಡಬೇಕಾದ್ರೆ ಆಯುಧ ಆ ಕಾಳಗ ಮಾಡತಕ್ಕಂತ ಪಟುವಿನ ಕೈಯಿಂದ ಬಿದ್ದೋಗಬಾರದು ಅಂತ ಹೇಳಿ ಅಲ್ಲಿಗೆ ಹಸಿ ನೂಲುಗಳನ್ನು ಹಾಕಿ ಅದನ್ನ ರಿಸ್ಟ್ ಗೆ ಮಣಿಕಟ್ಟಿಗೆ ಕಟ್ಟಿರ್ತಾರೆ ಅಣ್ಣ ಇದು ವಜ್ರಮುಷ್ಟಿ ಇದು ನಮ್ಮ ಒಂದು ಜನಾಂಗದ ಹೆಮ್ಮೆ ಇದು ನಿಮ್ಮ ಒಂದು ಅವಗಾಹನೆಗೆ ನಾನು ತರ್ತಾ ಇದೀನಿ ಅಣ್ಣ ಧನ್ಯವಾದಗಳು ನಮಸ್ತೆ ಗೆಳೆಯರೇ ಈ ವೀರ ಚಾಮರಾಜನಗರದ ವಜ್ರಮುಷ್ಟಿಯ ಧೀರ ಹೇಮಂತ್ ಕುಮಾರ್ ಅನೇಕ ಕಲೆಗಳಲ್ಲಿ ಆಸಕ್ತ ಇದ್ದ ಚತುರ ಕೂಡ ಒಳ್ಳೆಯ ಹಾಡುಗಾರ ಪರಮ ದೇಶಭಕ್ತ ಅದಲ್ಲದೆ ವಜ್ರಮುಷ್ಟಿಯ ಎತ್ತರದವರೆಗೂ ಕುಸ್ತಿಯನ್ನು ಕಲಿತಂತಹ ಶೂರ ಇಂತಹ ವ್ಯಕ್ತಿಗಳು ನಮ್ಮ ಕರ್ನಾಟಕದಲ್ಲಿರುವುದು ನಮ್ಮ ಅದೃಷ್ಟ ಗೆಳೆಯರೇ ಯಾಕೆಂದ್ರೆ ವಜ್ರಮುಷ್ಟಿ ಅಳಿವಿನ ಅಂಚಿನಲ್ಲಿದೆ ಅದರ ದರ್ಶನ ಆದರೂ ಮಾಡೋಣ ಇದೆಯಾ ನಿಮ್ಮ ಮನೆಯಲ್ಲಿ ಅಂದ್ರೆ ಅವರು ಕಳುಹಿಸಿಕೊಟ್ಟಂತ ವಿಡಿಯೋ ಇದು ವಜ್ರಮುಷ್ಟಿ ಎಲ್ಲಿಂದ ಬಂತು ಏನಿದು ವಜ್ರಮುಷ್ಟಿ ಅಂದ್ರೆ ಒಂದೇ ಒಂದು ಹೊಡೆತಕ್ಕೆ ಎಂತಹ ಶಕ್ತಿಶಾಲಿ ಶತ್ರುವನ್ನು ಕೂಡ ನೆಲಕ್ಕೆ ಉರುಳಿಸುವಂತಹ ವಿದ್ಯೆ ಅದು ಸಪ್ತ ಚಕ್ರಗಳಲ್ಲಿ ಎಲ್ಲಿ ಹೊಡೆದ್ರೆ ವ್ಯಕ್ತಿ ಏನಾಗ್ತಾನೆ ಜೀವದಿಂದ ಉಳಿಸುವುದು ಹೇಗೆ ಕಾಲನ್ನೇ ಚಲನೆ ಇಲ್ಲದ ಹಾಗೆ ಮಾಡುವುದು ಹೇಗೆ ಕೈಗಳು ಚಲಿಸದಂತೆ ಮಾಡುವುದು ಹೇಗೆ ಮುಖ ಹಿಡಿತ ತಪ್ಪುವುದು ಹೇಗೆ ಸಹಸ್ರಾರಕ್ಕೆ ಹೊಡೆದಾಗ ವ್ಯಕ್ತಿ ನೆಲ ಕಚ್ಚುವುದು ಹೇಗೆ ಇವೆಲ್ಲ ವಜ್ರಮುಷ್ಟಿಯ ವಿಶೇಷಣಗಳು ಈ ವಜ್ರಮುಷ್ಟಿ ಅವರು ಹೇಳಿದ ಹಾಗೆ ಗೆಂಡಾಮೃಗದ ಕೊಂಬಿನಿಂದ ಆನೆಯ ದಂತದಿಂದ ಹೀಗೆ ವಿಶೇಷ ವಿಚಾರಗಳಿಂದ ಮಾಡಲ್ಪಡ್ತಾ ಇತ್ತು ಇದಕ್ಕೆ ಒಂದು ವಿಚಾರ ನಿಮಗೆ ತಿಳಿಸಬೇಕು ಇದು ಏನಿದು ವಜ್ರಮುಷ್ಟಿ ಕುಸ್ತಿಯ ಕಾಳಗದಲ್ಲಿ ಅತಿ ಎತ್ತರದ ವಿದ್ಯೆ ಇದು ಕರ್ನಾಟಕಕ್ಕೆ ಹೇಗೆ ಬಂತು ಕುಸ್ತಿ ಅಂದ್ರೆ ಏನು ಜಟ್ಟಿ ಅಂದ್ರೆ ಯಾರು ಇವುಗಳ ಬಗ್ಗೆ ನೀವು ತಿಳ್ಕೋಬೇಕು ನಮ್ಮ ಹೇಮಂತ್ ಕುಮಾರ್ ಜಟ್ಟಿ ಅಂದ್ರೆ ನೀವು ಕಂಸ ಚಾಣೂರ ಮರ್ದನಂ ಅಂತ ಕೇಳಿದಿರಿ ಕೃಷ್ಣ ಬಾಲಕ ಸುಮಾರು 11-12 ಬಾಲಕ ಕಂಸನನ್ನ ವಧಿಸುತ್ತಾನೆ ಕಂಸನ ಜೊತೆಗೆ ಚಾಣೂರನನ್ನು ವಧಿಸುತ್ತಾನೆ ಅಂತ ಚಾಣೂರ ಒಳ್ಳೆಯವನು ಕಂಸ ಕೆಟ್ಟವನು ಆದರೆ ಕಂಸನ ಸ್ವಾಮಿ ಭಕ್ತಿಯಿಂದ ಬೆಳೆದವನು ಚಾಣೂರ ಸತ್ತರೆ ಕಂಸನೊಡನೆ ಸಾಯುವುದು ಅವನ ಗರುಡ ವಿದ್ಯೆ ಆದರೆ ಚಾಣೂರ ಕೃಷ್ಣನ ಬಾಲಲೀಲೆಗಳನ್ನು ಕೇಳಿ ಕೃಷ್ಣನ ಭಕ್ತನಾಗಿರುತ್ತಾನೆ ಆದರೂ ಸ್ವಾಮಿ ಭಕ್ತಿಗಾಗಿ
ಕೃಷ್ಣನೊಡನೆ ಹೋರಾಡಬೇಕಾಗುತ್ತೆ, ಬಲರಾಮರೊಡನೆ ಹೋರಾಡಬೇಕಾಗುತ್ತೆ. ಕೃಷ್ಣ ಕಂಸನನ್ನು ವಧಿಸಿದ್ರೆ ಬಲರಾಮನ ಕೈಯಿಂದ ಚಾಣೂರ ವಧೆಯಾಗುವ ಸಂಭವ ಬರುತ್ತೆ. ಆದರೆ ಕಂಸನಿಗಿದ್ದ ಎಲ್ಲ ಅಹಂಕಾರಕ್ಕೂ ಕಾರಣ ಚಾಣೂರ. ಚಾಣೂರ ಮಹಾಜಟ್ಟಿಯವನು. ಚಾಣೂರನನ್ನು ಈ ಜಗತ್ತಿನಲ್ಲಿ ಯಾರು ಜಯಿಸಲಾಗುವುದಿಲ್ಲ ಅನ್ನುವ ಅಹಂಕಾರದಿಂದ ಕಂಸ ಕೆಟ್ಟು ಹೋಗಿರುತ್ತಾನೆ. ಚಾಣೂರನ ಮಾತಿಗೆ ಬೆಲೆ ಇರುವುದಿಲ್ಲ, ಕಂಸನ ಶರೀರಕ್ಕೆ ಬೆಲೆ ಇರುವುದಿಲ್ಲ. ಕಂಸನ ಸ್ವಾಮಿ ಭಕ್ತಿಗಾಗಿ ಚಾಣೂರ ಪ್ರಾಣ ಬಿಟ್ಟರೆ, ಕೃಷ್ಣನ ದೇವಭಕ್ತಿಗಾಗಿ ಕೂಡ ಚಾಣೂರ ಪ್ರಾಣ ಬಿಡ್ತಾನೆ. ಚಾಣೂರ ಕಂಸನ ಹಾಗೆ ಕೆಟ್ಟವನಾಗಿದ್ರೆ ಕೃಷ್ಣ ಬಲರಾಮರಿಗೆ ಸ್ವಲ್ಪ ಕಷ್ಟನೇ ಆಗ್ತಿತ್ತು. ಅದಕ್ಕೆ ಕೃಷ್ಣ ಕಂಸನನ್ನು ವಧಿಸಿದ್ದು ಅಲ್ಲದೆ ಚಾಣೂರನನ್ನ ಸಂಪೂರ್ಣ ವೀರತ್ವದಿಂದ ಹೋರಾಡಲಿಲ್ವಲ್ಲ, ಅವನಲ್ಲಿ ಎಲ್ಲೋ ಒಂದು ಪ್ರೇಮರಸ ಬಂದ್ಬಿಡ್ತಲ್ಲ ಅಂತ ವಿಶ್ರಾಮ ಘಾಟ್ಗೆ ಹೋಗಿ ದುಃಖದಿಂದ ಕೂತ್ಕೊಂಡ್ಬಿಡ್ತಾನೆ ಕೃಷ್ಣ. ಯಾಕಂದ್ರೆ ಚಾಣೂರನಿಗೆ ಶರೀರದ ಒಳಗಿಂದ ಸಾಮರ್ಥ್ಯ ಇದ್ರೂ ಕೃಷ್ಣನಿಗೆ ಆಕಾಶ ಚಿದಾಕಾಶದಿಂದ ಬಂದಂತ ಪ್ರೇಮ ಸಾಮರ್ಥ್ಯದ ಮುಂದೆ ತಲೆಬಾಗಲೇಬೇಕಾಗುತ್ತೆ. ಆ ಚಾಣೂರನ ವಿದ್ಯೆ ಈ ವಜ್ರಮುಷ್ಟಿ. ಆದರೆ ಇದು ಹೆಚ್ಚು ಜೀವಂತವಾಗಿ ಉಳಿದಿರುವುದು ನಮ್ಮ ನಿಂಬುಲಾದೇವಿಯ ಭಕ್ತರಾದ ಜಟ್ಟಿಗಳ ಮನೆಗಳಲ್ಲಿ. ಗುಜರಾತ್ನ ಮೂಲದವರಾದರೂ ಇವರು ಕರ್ನಾಟಕದಲ್ಲಿ ಹೆಚ್ಚು ಪ್ರಖ್ಯಾತಿಯಾಗಿದ್ದಾರೆ. ಮೈಸೂರು ಅರಸರ ಮತ್ತೆ ನಮ್ಮ ಚಿತ್ರದುರ್ಗ ಮುಂತಾದ ಅನೇಕ ಪಾಳ್ಯಗಾರರ ಮತ್ತೆ ಹಂಪಿ ಅರಸರ, ವಿಜಯನಗರ ಅರಸರ ದೆಸೆಯಿಂದ ಇವತ್ತು ನಿಮಗೆ ಆ ವಜ್ರಮುಷ್ಟಿಯ ದರ್ಶನ ಮಾಡಿಸಿದಂಗಾಯಿತು. ಶಿವಾಜಿಯ ವ್ಯಾಘ್ರ ನಖಕ್ಕೂ ಈ ವಜ್ರಮುಷ್ಟಿಗೂ ಸ್ವಲ್ಪ ಸಾಮ್ಯತೆಗಳಿದೆ. ವಜ್ರ ಅಂದ್ರೆ ವ್ಯಾಘ್ರ ಅಂತ, ಅಂದ್ರೆ ವ್ಯಾಘ್ರ ನಖ ಅಂದ್ರೆ ಹುಲಿಯ ಉಗುರನ್ನ ವಜ್ರ ಅಂತ ಕರೀತಾರೆ, ಸಿಂಹದ ಉಗುರನ್ನ. ಹಾಗಾಗಿ ಅವನನ್ನ ನಮ್ಮ ನರಸಿಂಹದೇವರನ್ನ ವಜ್ರನಕ ಅಂತ ಕರೀತಾರೆ. ವ್ಯಾಘ್ರನಕ ಮತ್ತೆ ವಜ್ರನಕ ಮುಂದೆ ಬರೆದು ವ್ಯಾಘ್ರನಕವಾಗುತ್ತೆ. ಯಾಕಂದ್ರೆ ಇದೇ ವಜ್ರನಕದಲ್ಲಿ ಯಾವುದೇ ಒಂದು ಚೂಪಾದ ವಿಚಾರಗಳಿಲ್ಲ. ಯಾಕಂದ್ರೆ ಇದು ಧರ್ಮಯುದ್ಧದಲ್ಲಿ ಕುಸ್ತಿಯಲ್ಲಿ ಬಳಸುವಂತಹ ವಜ್ರಮುಷ್ಟಿ ಅಲ್ವಾ. ಈ ವಜ್ರಮುಷ್ಟಿ ವ್ಯಾಘ್ರನಕವಾಯಿತು ಮುಂದೆ. ಅಧರ್ಮ ಯುದ್ಧಗಳು ಭಾರತ ದೇಶದಲ್ಲಿ ಸತತವಾಗಿ ದರೋಡೆಕೋರರಿಂದ ಉತ್ಪತ್ತಿ ಆಯಿತು. ರಾತ್ರೋರಾತ್ರಿ ಅಟ್ಯಾಕ್ ಮಾಡೋದು, ದರೋಡೆಕೋರರು ಬಂದು ಹೆಣ್ಣು ಮಕ್ಕಳನ್ನ ಅಪಹರಿಸಿಕೊಂಡು ಹೋಗೋದು, ಅಂತ ಟೈಮಲ್ಲಿ ಇದೇ ವಜ್ರಮುಷ್ಟಿಯು ವ್ಯಾಘ್ರನಕವಾಗಿ ಬಂತು. ಶಿವಾಜಿ ಮಹಾರಾಜರು ಬಳಸಿದ್ರು. ಅಫ್ಜಲ್ ಖಾನನನ್ನ ಕರುಳು ಒಳಗೆ ಹಾಕಿ ಆಚೆ ತೆಗೆದ್ರು. ಹುಲಿಯ ಉಗುರಿನಂತೆ ಸೇಮ್ ವಜ್ರಮುಷ್ಟಿಗೆ ಹುಲಿಯ ಉಗುರು ಸೇರಿಸಿರ್ತಾರೆ, ಅದು ಒಳಗಡೆ ಹೋಗಿ ಕಿತ್ಕೊಂಡ್ಬರುತ್ತೆ. ಮೋಸದಿಂದ ಕರೆದು ಅಪ್ಪಿಕೊಂಡು ಚೂರಿಯಲ್ಲಿ ಹಾಕಲು ನೋಡಿದಾಗ ಶಿವಾಜಿ ಮಹಾರಾಜರು ವ್ಯಾಘ್ರನಕವನ್ನು ಬಳಸಿ ಗೆದ್ದು ಬಂದರು. ಅದಾದ ನಂತರ ಅದು ತುಂಬಾ ಪ್ರಖ್ಯಾತಿಯಾಯಿತು ವ್ಯಾಘ್ರನಕ. ವಜ್ರಮುಷ್ಟಿ ಧರ್ಮದ ಕುಸ್ತಿ ಪಂದ್ಯಗಳಲ್ಲಿ ಬಳಸಿದ್ರೆ ವ್ಯಾಘ್ರನಕ ಯುದ್ಧಗಳಲ್ಲಿ ಬಳಸಕ್ಕೆ ಶುರು ಮಾಡಿದ್ರು. ಹೀಗೆ ಇದು ಬೆಳೀತಾ ಬಂತು. ವಜ್ರ ಅಂದ್ರೆ ನರಸಿಂಹನ ಒಂದು ಉಗುರು, ಸಿಂಹದ ಉಗುರು ಅಂತ ಅರ್ಥ. ಗೆಳೆಯರೆ, ಹೀಗೆ 5000 ವರ್ಷಗಳ ಹಿಂದೆ ಕೃಷ್ಣನಿಂದ ಹತನಾದ ಚಾಣೂರನ ವಂಶಜರಿಂದ ಆರಂಭವಾದ ವಜ್ರಮುಷ್ಟಿ ಇಂದಿಗೂ ನಮ್ಮ ಕರ್ನಾಟಕದಲ್ಲಿ ಜೀವಂತವಾಗಿ ಉಳಿದಿದೆ. ಅದನ್ನ ನಿಮಗೆ ಪರಿಚಯಿಸಿಕೊಟ್ಟ ಚಾಮರಾಜನಗರದ ವೀರ ಜಟ್ಟಿ ಹೇಮಂತ್ ಕುಮಾರ್ಗೆ ಧನ್ಯವಾದಗಳನ್ನು ಅರ್ಪಿಸುತ್ತಾ ಅಹೋರಾತ್ರ.